पंचधूमावती देवस्थान दोड्डगुड्डे गुंडीबैलु उडुपी इदर आरने वर्षद प्रतिष्ठा वर्धंतिय सलुवागी भानुवारदंदु आदर्श चारिटेबल ट्रस्ट रिजिस्ट्रार हागू आदर्श आस्पत्रे उडुपी इवर सहायकदोंदिगे उचित आरोग्य तपासणा शिबिरवु देवस्थानद वठारदल्ली हम्मिकोळ्ळलागित्तु। पंचधूमावती देवस्थान दोड्डगुड्डे गुंडीबैलु उडुपी इदर आरने वर्षद प्रतिष्ठा वर्धंतिय सलुवागी भानुवारदंदु आदर्श चारिटेबल ट्रस्ट रिजिस्टर हागू आदर्श आस्पत्रे उडुपी इवर सहयोगदोंदिगे उचित आरोग्य तपासणा शिबिरवन्न देवस्थानद वठारदल्ली हम्मिकोळ्ळलायितु। उचित आरोग्य तपासणा शिबिरवन्न आदर्श आस्पत्रेय वैद्यकीय निर्देशकरादंतह डाक्टर जीएस चंद्रशेखर हागू देवळद आडळित मंडळिय सदस्यरु ओडगूडि आरोग्य तपासणा शिबिरक्के दीप बेळगिसुव मूलक चालने नीडिदरु। ಬಳಿಕ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಮುಖ್ಯ ಉದ್ದೇಶ ಜನಸಾಮಾನ್ಯರು ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳಲಿ ಎಂಬುದು ಅದು ಇಂದು ದೇವಸ್ಥಾನದ ವಠಾರದಲ್ಲಿ ನಡೆಯತಾ ಇದೆ। ಇಲ್ಲಿಯ ಪರಿಸರದ ಜನರು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡು ವೈದ್ಯರ ಸೂಕ್ತ ಸಲಹೆಯನ್ನ ಪಡೆದುಕೊಳ್ಳಲಿ ಎಂದರು। ಬಟ್ ಆದರೂ ನಾನು ಎರಡು ಸಲ ಯಶಸ್ವಿ ಹೇಳಿದ್ದೆ ಅಂದರೆ ಈ ಒಂದು ಏರಿಯಾದಲ್ಲಿ ಕ್ಯಾಂಪ್ ಮಾಡೋದ್ರಿಂದ ಏನಾದರೂ ಜನಗಳು ಅಂದರೆ ಯೂಶ್ವಲಿ ನಮ್ಮ ಆದರ್ಶ ಆಸ್ಪತ್ರೆ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಕ್ಯಾಂಪ್ ಮಾಡ್ತೀವಿ ಹಳ್ಳಿಗೆ ಅಂತೇಳಿದ್ರೆ ಅದು ಒಂದೊಂದು ಅಂದರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಹೋಗಿ ನಾವು ಕ್ಯಾಂಪ್ ಮಾಡ್ತೇವೆ। ಎಷ್ಟೋ ಜಿಲ್ಲಾ ಇದ್ರೂ ಕೂಡ ಕೊಪ್ಪದಲ್ಲೂ ಕ್ಯಾಂಪ್ ಮಾಡ್ತೇವೆ, ಶೃಂಗೇರಿಯಲ್ಲಿ ಕ್ಯಾಂಪ್ ಮಾಡ್ತೇವೆ, ಹೊನ್ನಾವರದಲ್ಲಿ ಕ್ಯಾಂಪ್ ಮಾಡ್ತೇವೆ, ಆದರೆ ದೂರ ದೂರ ಊರುಗಳಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ। ಕ್ಯಾಂಪಿನ ಉದ್ದೇಶ ಅಂತ ಹೇಳಿದ್ರೆ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾರೆ। ಬಟ್ ಈ ಗುಂಡಿಬೈಲು ಮತ್ತು ಕದನಗುಡ್ಡೆ ಏರಿಯಾ ಅಂತ ಹೇಳಿದ್ರೆ ಪಾಟ್ ಅಂಡ್ ಪಾರ್ಸಲ್ ಉಡುಪಿ, ಇಲ್ಲಿ ಕ್ಯಾಂಪ್ ಮಾಡೋದ್ರಿಂದ ಏನು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ನನ್ನ ಒಂದು ಪರ್ಸೆಂಟ್ ಇತ್ತು ಅದು ಆಗುತ್ತಾ ಇಲ್ಲಿ। ಬಟ್ ಆದರೂ ಯಾವಾಗಲೂ ಒಮ್ಮೆ ಮಾಡಿ ನೆನಪಿದೆ ನನಗೆ, ಈ ಮೋಸ್ಟ್ಲಿ ಈ ವೇದದಲ್ಲಿ ಮಾಡಿದ್ರೆ ಒಂದು ಶಾಲೆಯಲ್ಲಿ ನಾವು ಮಾಡಿದ್ವಿ, ಒಂದು ಶಾಲೆಯಲ್ಲಿ ಮಾಡಿದ್ರೆ ಸುಮಾರು ನೆಂಟರ ಪ್ರಶ್ನೆ ಮಾಡಿದ್ರೆ ಒಂದು ನೆನಪಿದೆ, ಆಗಲೂ ಕೂಡ ತುಂಬ ಒಳ್ಳೆ ಬಂತು। ಸನ್ನಿವೇಶಗಳನ್ನು ತಪ್ಪಿಸ್ಲಿಕ್ಕೆ ಯಾಕೆಂದರೆ ಎಷ್ಟೋ ಸಲ ನಾವು ನೋಡ್ತೇವೆ ಸರ್ ರಾತ್ರಿ ಮಲಗುವಾಗ ಚೆನ್ನಾಗಿ ಮಲಗಿದ್ವಿ, ನಾವು ಬೆಳಗ್ಗೆ ಎದ್ದು ಬಾತ್ರೂಮಿಗೆ ಮೂರ್ನಿಗೆ ಹೋದ್ರು ದಡ್ಡಂತ ಶಬ್ದ ಬಂತು, ನಾನು ಓದೆ ಯಜಮಾನರು ಬಿದ್ದಿದ್ರು ಅಥವಾ ನೆಂಟರು ಬಿದ್ದಿದ್ರು ಆಸ್ಪತ್ರೆ ಕರ್ಕೊಂಡ್ರೆ ಅವ್ರ ಬಿ ಪಿ ತುಂಬ ಜಾಸ್ತಿ ಇತ್ತು। ಸೊ ಹಾಗಾಗಿ ಈ ಒಂದು ಬಿ ಪಿ ಆಗಲಿ ಅಥವಾ ಒಂದು ಶುಗರ್ ಕಾಯಿಲೆ ಆಗಲಿ ಅಥವಾ ಹೃದ್ರೋಗದ ಕಾಯಿಲೆ ಆಗಲಿ ಅದು ಒಮ್ಮೊಮ್ಮೆ ಈ ಒಂದು ಅರ್ಲಿ ಸ್ಟೇಜಸ್ ಕ್ಯಾನ್ಸರ್ ಕೂಡ ಅದು ಕೂಡ ಗೊತ್ತಾಗೋದಿಲ್ಲ, ಅದು ತುಂಬ ದೊಡ್ಡದಾಗ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ। ಹಾಗಾಗಿ ಈ ಒಂದು ಕ್ಯಾಂಪ್ಗಳು ಆ ಒಂದು ನಿಟ್ಟಿನಲ್ಲಿ ಅಂದರೆ ಒಂದು ಕಾಯಿಲೆಗಳನ್ನ ಸ್ಕ್ರೀನಿಂಗ್ ಮಾಡಲಿಕ್ಕೋಸ್ಕರ ನನಗೆ ಆದರ್ಶ ಆಸ್ಪತ್ರೆ ಬಂದಾಗ ದೊಡ್ಡ ಟ್ರೀಟ್ಮೆಂಟ್ ಕೊಡ್ತೇವೆ ಅಥವಾ ದೊಡ್ಡ ಇದನ್ನ ಮಾಡ್ತೇವೆ ಅಂತ ನಾವು ಒಂದು ಉದ್ದೇಶವಾಗಿ ಹೇಳಿಕ್ ಆಗೋದಿಲ್ಲ। ಒಂದು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಕೊಡಲಿಕ್ಕೋಸ್ಕರ ಅಕಸ್ಮಾತ್ ಶುಗರ್ ಇದೆ ಆಯ್ತು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಬಿ ಪಿ ಇದೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲ ಹೃದಯದಲ್ಲಿ ಪ್ರಾಬ್ಲಮ್ ಇದೆ ಟ್ರೀಟ್ಮೆಂಟ್ ಕೊಡಲಿ ಅಂತೊಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಆಗ್ತದೆ ನಾವು। ಸೊ ಹಾಗಾಗಿ ಒಂದು ಜನಸಾಮಾನ್ಯರಲ್ಲಿ ಒಂದು ಆರೋಗ್ಯ ಕಾಳಜಿಯನ್ನು ರೂಪಿಸೋಸ್ಕರ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಜನರಿಗೂ ಪುರ್ಸೊತ್ತಿಲ್ಲ, ಯಾವ ಯಾವ ಯಾರಿಗಿದೆ ಅಂತ ಪುರ್ಸೊತ್ತಿಲ್ಲ, ಅದನ್ನ ಬರೋಕ್ಕಾಗೋದಿಲ್ಲ। ಒಂದ್ಸರಿ ನಾವು ಎಷ್ಟೋ ಸರಿ ಹೇಳ್ತೀವಿ ಬನ್ನಿ ತೋರಿಸ್ ಅಜಿತ್ ಕುಮಾರ್ ಅವ್ರಿಗೆ ಹೇಳ್ತೀರಿ ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು, ಇಲ್ಲ ಪುರ್ಸೊತ್ತಿಲ್ಲ ಡಾಕ್ಟ್ರೆ, ಇವಾಗ ಮಾರ್ಚ್ ಮೂವತ್ತೊಂದಾಗಿ ಡಾಕ್ಟ್ರೆ, ಅಕ್ಟೋಬರ್ ಸೆಕೆಂಡ್ ಆಗಿ ಡಾಕ್ಟ್ರೆ ಅಂತ ಬಂದ್ಕೊಳ್ತಾರೆ। ಸೊ ಹಾಗಾಗಿ ಈ ಜನಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಟೈಮ್ ಇರ್ತದೆ, ಆರೋಗ್ಯದ ಬಗ್ಗೆ ಕಲ್ಪಿಸಲಿಕ್ಕೆ ಟೈಮ್ ಇರೋದಿಲ್ಲ। ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವೊಂದು ಕೊಡೋದ್ರಿಂದ ಆಗ್ತದೆ, ನಮ್ಮ ಜವಾಬ್ದಾರಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಾವು ತೋರಿಸಿದಂಗೆ ಆಗ್ತದೆ, ನಮಗೊಂದು ಮನಸ್ಸಿಗೆ ನೆಮ್ಮದಿ ಇರ್ತದೆ। ಹಾಗಾಗಿ ಇದು ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸೋಸ್ಕರ ನಾವು ಇದರ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ। ಬಳಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು। ಪಂಚಧೂಮಾವತಿ ದೇವಸ್ಥಾನ ದೊಡ್ಡಗುಡ್ಡೆ ಗುಂಡಿಬೈಲು ಉಡುಪಿ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಸಿಎಯುಬಿ ಅಜಿತ್ ಕುಮಾರ್ ಹಾಗೂ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ನೆಕ್ಸ್ಟ್ ಕೋಟ ಶ್ರೀನಿವಾಸ ಪೂಜಾರಿ। ಪಂಚಧೂಮಾವತಿ ದೊಡ್ಡಗುಡ್ಡೆ ಗುಂಡಿಬೈಲು ಉಡುಪಿಟ್ಟು ಇದರಲ್ಲಿ ಇದರ ಪರವಾಗಿ ನಾವು ಪ್ರತಿ ವರ್ಷ ಜುಮಾದಿಗೆ ಕೋಲ ಮಾರಿ ಮಂಜ ತಂಬಿಲ ಹೂನ್ ಪೂಜೆ ಇಂಥ ಸೇವೆಯನ್ನು ಮಾಡ್ತಾ ಇರ್ತೇವೆ। ಆದರೆ ನಮಗೆ ಜನತಾ ಸೇವೆ ಜನಾರ್ದನ ಸೇವೆ ಅಂತೇಳಿ ನಾವು ವಿದ್ಯಾದಾನ ಅಥವಾ ಆಸ್ಪತ್ರೆಯಲ್ಲಿ ಕಮ್ಮಿ ಇದ್ದವರಿಗೆ ಬಿಲ್ ಕಮ್ಮಿ ಆದರೆ ಅವರಿಗೆ ಅವರ ಪೇಮೆಂಟ್ ಮಾಡೋದು ಅಥವಾ ಈ ಮಳೆಗಾಲದಲ್ಲಿ ಯಾರಿಗೆ ಮನೆ ಬಿದ್ದವರಿಗೆ ಅಂಥವ್ರು ಹೆಲ್ಪ್ ಮಾಡೋದು ಬೇರೆ ಅಥವಾ ಇನ್ನು ಬಡವರಿಗೆ ಮದುವೆಗೆಲ್ಲ ಹೆಲ್ಪ್ ಮಾಡ್ತೇವೆ। ಆದರೆ ನಾವು ಒಂದ್ಸತಿ ಮೊನ್ನೆ ಟ್ರಸ್ಟ್ನವರೆಲ್ಲ ಒಂದ್ಸತಿ ಡಿಸೈಡ್ ಮಾಡಿತು ಯಾಕೆ ನಾವು ಮೆಡಿಕಲ್ ಕ್ಯಾಂಪ್ ಮಾಡಬಾರ್ದು ಅಂತೇಳಿ, 2 ವರ್ಷ ಮೊದಲು ಈ ಡಿಸಿಷನ್ ತಗೊಂಡಿತ್ತು। ಆದರೆ ಈ ಪೆಡಂಬು ತಾಯಿ ಬಂದ ಕಾಯಿಲೆ ಉಂಟಲ್ಲ ಯಾವುದು ಕೋವಿಡ್ ಅವಡಿದಾಗ ಇದು ಡಿಫರ್ ಆಯಿತು। ಕಡೆಗೆ ನಾವೀಗ ಮೊನ್ನೆ ಡಾಕ್ಟರ್ದು ಕೇಳಿದಾಗ ಆದಷ್ಟು ಅವರು ಅದಕ್ಕೆ ಸಂಪೂರ್ಣ ತಾವು ಒಪ್ಪಿದ್ದಾರೆ, ನಾವು ಮಾಡಿಕೊಡ್ತೇವೆ ಅಂತ ಹೇಳಿದೆ। ಅದಕ್ಕಾಗಿ ಅವರು ಆದಷ್ಟು ಹಾಸ್ಪಿಟ್ಲವರು ಎಲ್ಲ ಸ್ಪೆಷಲಿಸ್ಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬಂದಿದ್ದಾರೆ, ಅದಕ್ಕಾಗಿ ಇವತ್ತು ನಾವೀಗ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಇಟ್ಕೊಂಡಿದ್ದೇವೆ। ಜನರು ಇದರ ಸದುಪಯೋಗವನ್ನು ಪಡಬೇಕಂತ ಪಡಿಕೊಳ್ಬೇಕಂತ ನಾವು ಕೇಳ್ತಾ ಇದ್ದೇವೆ। ಮತ್ತು ಪಂಚಧೂಮಾವತಿ ಅಂತ ಹೇಳಿ